Sir? Yeah, come in. Have a seat. Thank you, sir. You know, today is a big day. Are you guys ready? Yes, sir. We are ready. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಚಾನಲ್ TRP ತುಂಬ ಕಡಿಮೆ ಆಗ್ತಾ ಇದೆ. ಇದು ಹಿಂಗೆ ಕಡಿಮೆ ಆದರೆ ನಮ್ಮ ಚಾನಲ್ನ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ನಮ್ಮ ಚಾನಲ್ನ ಉಳಿಸ್ಕೋಬೇಕಾದ್ರೆ ಈ ಸ್ಟಿಂಗ್ ಆಪರೇಷನ್ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು. ಡಿಡ್ ಯು ಗೆಟ್ ಮೈ ಪಾಯಿಂಟ್? ಎಸ್ ಸರ್. ಶ್ಯೂರ್ ಸರ್. ನೋಡಪ್ಪ, ಮೀಟಿಂಗ್ ಮುಗಿಯೋ ತನಕ ಯಾರಿಗೂ ಒಳಗೆ ಬಿಡ್ಕೊಡ್ದು. ಆಯ್ತು ಸರ್. ನೆನಪಿರಲಿ, ನೀವು ಸ್ಟಿಂಗ್ ಆಪರೇಷನ್ ಮಾಡ್ತಾ ಇರೋದು ಒಬ್ಬ ಪವರ್ಫುಲ್ ಮಿನಿಸ್ಟರ್ ಮೇಲೆ. ಆ ಮಿನಿಸ್ಟ್ರಿಗೆ ತುಂಬ ಒಳ್ಳೆ ನೆಟ್ವರ್ಕ್ ಇದೆ, ಹಾಗೆ ದೊಡ್ಡ ರೌಡಿಸಮ್ ಬ್ಯಾಕ್ಗ್ರೌಂಡ್ ಕೂಡ ಇದೆ. ಸೊ ಈ ಸ್ಟಿಂಗ್ ಆಪರೇಷನ್ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಡೋಂಟ್ ವರಿ ಸರ್, ಮಧ್ಯಾಹ್ನದಷ್ಟರೊಳಗೆ ನಿಮಗೆ ಗುಡ್ ನ್ಯೂಸ್ ಕೊಡ್ತೀವಿ. ಡೆಫಿನೆಟ್ಲಿ ಸರ್. ದ್ಯಾಟ್ಸ್ ಗುಡ್. ನೀವಿನ್ನೂ ಹೊರಡಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಸರ್. ಮನೋಜ್, ಭಯ ಆಗ್ತಿದೆ. ಬಾರೋ ವಾಪಸ್ ಹೋಗೋಣ. ಯಾಕೆ? ಜಸ್ಟ್ 1 hour ಕಡೆ ಕೆಲಸನೇ ಆಗೋಗುತ್ತೆ, ಆಮೇಲೆ ಹೋಗೋಣ. ಜೀವ ಉಳಿದ್ರೆ ಸಾಕಾಗಿದೆ. ಬಾ ಮೊದಲಿನಿಂದ. ಸರಿ ಸರ್, ಮಾಡ್ಸೋಣ ಬಿಡಿ. ಎನಿ ಪ್ರಾಬ್ಲಮ್? ನೋ ಸರ್, ನಥಿಂಗ್. ಅದು ಸಂಜೆ US ಗೆ ರಿಟರ್ನ್ ಟಿಕೆಟ್ ಬುಕ್ ಆಗಿತ್ತು. ಇಲ್ಲಿ ವರ್ಕಲ್ಲಿ ಡಿಲೇ ಆಗುತ್ತೋ ಅಂತ ಚಿಕ್ಕ ಟೆನ್ಷನ್ ಅಷ್ಟೇ. ಓ, ಡೋಂಟ್ ವರಿ. ನಿಮ್ಮ ಕೆಲಸ ಇವತ್ತು ಬೇಗ ಮುಗಿಸೋಣ. ನಿಮ್ಮ ಪ್ರಾಜೆಕ್ಟ್ ವಿಚಾರ ಸಾಹೇಬ್ರ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ. ಇನ್ನು ಕಮಿಷನ್ ವಿಚಾರ ಅದು ನೀವೇ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿ. ಎಸ್ ಸರ್. ಬನ್ನಿ, ಸಾಹೇಬ್ರನ್ನ ಮೀಟ್ ಮಾಡಿಸ್ತೀನಿ. ಸರ್, ಲಾಸ್ಟ್ ಟೈಮ್ ನನಗೆ ಸೀಟ್ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ರಿ, ಕೊಡಲಿಲ್ಲ. ಆದರೆ ನನಗೆ ಟಿಕೆಟ್ ಬೇಕೇ ಬೇಕು ಸರ್. ಹೇಳಿದ್ನಲ್ಲ, ಈ ಸತಿ ಟಿಕೆಟ್ ನಿನಗೆ ಪಕ್ಕ. ಹೋಗು, ಇವತ್ತಿಂದನೇ ಪ್ರಚಾರ ಶುರು ಮಾಡ್ಕೋ. ಆಗಲಿ ಸರ್, ನಮಸ್ಕಾರ. ಬರ್ತೀನಿ. ಸರ್, ನಾನು ನಿಮ್ಗೆ ಹೇಳಿದ್ನಲ್ಲ 2 NRIs ಬಗ್ಗೆ, ಅದೇ ಆ ದೇವನಹಳ್ಳಿ ಹತ್ತಿರದ ಲ್ಯಾಂಡ್ ವಿಚಾರವಾಗಿ ಅವ್ರು ಬಂದಿದ್ದಾರೆ. ಬನ್ನಿ. ನಮಸ್ತೆ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ನನ್ನ PA ನಿಮ್ಮ ಬಗ್ಗೆ, ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ದಾನೆ. ಈಗ ನನ್ನಿಂದ ನಿಮ್ಗೇನಾಗಬೇಕು? ಸರ್, ಆ್ಯಕ್ಚುಲಿ ದಿಸ್ ಇಸ್ ಅವರ್ ಫಸ್ಟ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್. ಅಪ್ರಾಕ್ಸಿಮೇಟ್ಲಿ 500 crores ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಪ್ರಾಜೆಕ್ಟ್ ಮೇಲೆ. ಕಡಿಮೆ ಅಂದರೂ ಒಂದು 25 acres ಲ್ಯಾಂಡ್ ಬೇಕಾಗ್ಬೋದು. ಅದಕ್ಕೆ ಅದೇ ಸರ್, ಆ ದೇವನಹಳ್ಳಿ ಹತ್ರ ಇರೋ ಗೋಮಾಳ ಲ್ಯಾಂಡ್ನ ನಮಗೆ ಮಾಡಿಕೊಟ್ರೆ ಸ್ವಲ್ಪ ಸಹಾಯ ಆಗುತ್ತೆ. ಇದರಿಂದ ನನಗೇನು ಲಾಭ? ಏನು ನೋಡ್ತಾ ಇದ್ದೀರಾ? ಇಲ್ಲಿರೋದು ನಾವಷ್ಟೇ. ಅದೇ ಸರ್, ಈ ಪ್ರಾಜೆಕ್ಟ್ನ ಟೋಟಲ್ ಕಾಸ್ಟ್ ಮೇಲೆ ಒಂದು 10% ನಿಮಗೆ ಕಮಿಷನ್ ಆಗಿ ಕೊಡ್ತೀವಿ ಸರ್. ನನ್ನ ಮಗನೇ, ನಮ್ಮ ಸಾಹೇಬ್ರ ಬಗ್ಗೆನೇ ಕೆಟ್ಟ ಮಾತಾಡ್ತೀಯ. ಹಾಂ, ಹೇಳು. ಅಂದರೆ 50 ಕೋಟಿ ಹೇಳ್ತಾ ಇದ್ದೀರ? ಇನ್ಫಾರ್ಮೇಶನ್ ಪಕ್ಕನಾ? ಆಗಲ್ಲ ರೀ ಅಷ್ಟು ಕಡಿಮೆಗೆ. ಅಲ್ಲಿನ ಲ್ಯಾಂಡ್ ಪ್ರೈಸ್ ಏನಿದೆ ಗೊತ್ತೇನ್ರಿ ನಿಮಗೆ? 25% ಕಮಿಷನ್ ಕೊಡಂಗಿದ್ರೆ ನಾನು ನಿಮಗೆ ಸಂಬಳ. ಏನೋ ಹುಡುಗಿ ಥರ ನುಗ್ತಾ ಇದೆಯಾ? ಮೀಟಿಂಗ್ನಲ್ಲಿರೋ ಕಾಣ್ತಾ ಇಲ್ವಾ ನಿನಗೆ? ಎಸಿಲೋ ಇಷ್ಟೊಂದು ಬೆವರ್ತಾ ಇದೆಯಾ? ಅದೇ ಸರ್, 25% ತುಂಬ ಜಾಸ್ತಿ ಆಯಿತು, ಒಂದು 15% ಮಾಡಿಕೊಡಿ ಸರ್. ಹಾಂ, ಮಾಡೋಣ. ಅವಳಿಗೆ ಹೊಡೆಯ ಸರ್, ಈ ಕ್ಯಾಮ್ರಾನ ಈ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡ್ಬಂದಿದ್ದಾರೆ. ಏನು ಮಾಡೋದು ಇವ್ರನ್ನ? ಯಾರು ಇನ್ಸ್ಪೆಕ್ಟರ್ನ ಕರೆದಿತ್ತು ಗೊತ್ತಿಲ್ಲ ಸರ್. ಎನಿ ಪ್ರಾಬ್ಲಮ್? ಏಯ್, ನಿನ್ಯಾವನ ಬರ ಕೇಳಿದ್ದಿಲ್ಲ? ಏಯ್ ಅನ್ಬೋ, ಇಲ್ಸೋ ಸರ್, ನೀವಾದರೂ ಹೇಳಿ ಏನಾಯಿತು ಅಂತ. ಇವರಿಬ್ಬರು ಒಂದು ಫೇಕ್ ರಿಯಲ್ ಎಸ್ಟೇಟ್ ಕಂಪ್ನಿ ಇಟ್ಕೊಂಡು ಜನಗಳಿಗೆ ಮೋಸ ಮಾಡಬೇಕು ಅಂದ್ಕೊಂಡಿದ್ದಾರೆ. ನನಗೆ ಲಂಚದ ಅಂಶ ತೋರಿಸಿ ನನ್ನ ಸಪೋರ್ಟ್ ಬೇರೆ ಕೇಳ್ತಾ ಇದ್ದಾರೆ. ಇವ್ರ ಮೇಲೆ ಒಂದು ಲಂಚದ ಕೇಸ್ ಹಾಕಿ ಜೈಲಿಗೆ ಹಾಕಿ, ಮೊದಲು ಇವರಿಬ್ಬರನ್ನ ಅರೆಸ್ಟ್ ಮಾಡಿ. ಓಕೆ ಸರ್, ಬನ್ನಿ ನೀವು ಬೃಜಿಪತಿ. ನಮಸ್ಕಾರ ಕರ್ನಾಟಕ, ನೀವು ನೋಡ್ತಾ ಇದ್ದೀರಾ TV7. ನಾನು ವಿನಯಾ ಶೇಟ್. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್: ಫೇಕ್ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಮಿನಿಸ್ಟರ್ ನಾಗಪ್ಪ ಅವರಿಗೆ ಲಂಚದ ಆಮಿಷ, ಇಬ್ಬರ ಬಂಧನ. ಹಲವಾರು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳ ಹೆಸರಿನಲ್ಲಿ ಜನತೆಗೆ ಮೋಸ ಮಾಡಲು ಯತ್ನಿಸುತ್ತಿದ್ದ ಸ್ವಾತಿ ಹಾಗೂ ಮನೋಜ್ ಎಂಬುವವರನ್ನು ಮಿನಿಸ್ಟರ್ ನಾಗಪ್ಪ ಅವರ ಸಮಯ ಪ್ರಜ್ಞೆಯಿಂದ ಇಂದು ಪೊಲೀಸರು ಬಂಧಿಸಿದ್ದಾರೆ. ಇದೇನ್ರಿ ನ್ಯೂಸ್ ಇದು? ಎಲ್ಲೆಲ್ಲ ಹೋಗ್ತಾ ಇದೆ? ನಾವು ಜನರಿಗೆ ಸತ್ಯಾಂಶ ಏನಂತ ತಿಳಿಸಬೇಕು. ಹಾಗೆ ನಮ್ಮ ಲಾಯರಿಗೆ ಹೇಳಿ ನಮ್ಮ ಕಡೆಯವ್ರನ್ನ ಬಿಡಿಸಕ್ಕೆ ರೆಡಿ ಮಾಡಿ. ಓಕೆ ಸರ್, ಸೂನ್ ವಿ ವಿಲ್ ಟೆಲಿಕಾಸ್ಟ್ ವಾಟ್ ದ ರಿಯಾಲಿಟಿ ಇಸ್ ಆನ್ आवर ಚಾನೆಲ್. ಹಾಗೆ ಲಾಯರ್ ಜೊತೆನೂ ಮಾತಾಡ್ತೇನೆ. ಇಟ್ ಶುಡ್ ಬಿ ಡನ್ ಆಸ್ ಸೂನ್ ಆಸ್ ಪಾಸಿಬಲ್. ಶ್ಯೂರ್ ಸರ್. ಜನತೆಗೆ ಮೋಸ ಮಾಡಲು ಯತ್ನಿಸುತ್ತಿದ್ದ ಸ್ವಾತಿ ಹಾಗೂ ಮನೋಜ್ ಎಂಬುವ ಬರ್ಸ್ಕೊಳ್ಳಿ. ಪ್ಲೀಸ್ ಹ್ಯಾವ್ ಸಮ್ ವಾಟರ್. ಆರ್ ಯು ಗೈಸ್ ಓಕೆ ನೌ? ಎಸ್ ಸರ್. ನಿಮ್ಮ ಬಗ್ಗೆ ಹೊರಗಡೆ ಏನು ನ್ಯೂಸ್ ಬರ್ತಿದೆ ಗೊತ್ತಾ ನಿಮಗೆ? ನೀವಿಬ್ರು ದೊಡ್ಡ ಫ್ರಾಡ್ಸ್ ಅಂತ ಫೇಕ್ ರಿಯಲ್ ಎಸ್ಟೇಟ್ ಕಂಪ್ನಿ ಹೆಸರಲ್ಲಿ ಜನರಿಗೆಲ್ಲ ಮೋಸ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಯಾರು? ಮಿನಿಸ್ಟ್ರ್ ಮನೆಗೆ ಏನಕ್ಕೆ ಹೋಗಿದ್ರಿ? ಅಲ್ಲಿ ಏನಾಯಿತು ಎಲ್ಲ ನನಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಸರ್ ಟ್ರಸ್ಟ್ ಮೀ, ನಾವಿಬ್ಬರು ಶಕ್ತಿ ಚಾನಲ್ ಜರ್ನಲಿಸ್ಟ್ಗಳು. ಮಿನಿಸ್ಟರ್ ನಾಗಪ್ಪ ಅವರು ತುಂಬಾ ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಇನ್ಫಾರ್ಮೇಷನ್ ಇತ್ತು. ಇವತ್ತು ಹೆಂಗಾದರೂ ಮಾಡಿ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿಯೋಣ ಅಂತ ಅವ್ರ ಮನೇಲಿ ಸ್ಟಿಂಗ್ ಆಪ್ರೇಷನ್ ಮಾಡ್ತಾ ಇದ್ವಿ. ಆದರೆ ನಮ್ಮ ದುರಾದೃಷ್ಟಕ್ಕೆ ಸ್ಟಿಂಗ್ ಆಪ್ರೇಷನ್ ಬಗ್ಗೆ ಹೇಗೋ ಗೊತ್ತಾಗಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಬ್ಯಾಗ್ ಮತ್ತು ಕ್ಯಾಮ್ರಾನ ಕಿತ್ಕೊಂಡ್ರು. ಅಷ್ಟರಲ್ಲಿ ನೀವು ಅಲ್ಲಿಗೆ ಬಂದ್ರಿ. ಮುಂದೆ ಏನಾಯ್ತಂತ ಎಲ್ಲ ನಿಮಗೆ ಗೊತ್ತು. ನಾನು ಬರೋದು ಒಂದು ಸ್ವಲ್ಪ ಸಮಯ ಲೇಟಾಗಿರೋ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಾ? ನಿಮ್ಮ ಸೇಫ್ಟಿ ಮುಂಚಿತವಾಗಿ ಯೋಚನೆ ಮಾಡ್ಕೊತಾನೆ ಇಂಥ ಕೆಲಸ ಮಾಡಬೇಕು. ಸರಿ, ನೀವು ಆ ಸ್ಟಿಂಗ್ ಆಪರೇಷನ್ ಮಾಡಿದ್ರಲ್ಲ, ಅದಕ್ಕೆ ಏನಾದರೂ ಪ್ರೂಫ್ ಇದೆಯಾ? ಸರ್, ಇದು ಪೆನ್ ಕ್ಯಾಮ್ರಾ. ಮಿನಿಷ್ ನಾಗಪ್ಪ ಅವ್ರ ಮನೇಲಿ ಸ್ಟಿಂಗ್ ಆಪರೇಷನ್ ಮಾಡಿರೋ ಫುಟೇಜ್ ಇದರಲ್ಲಿದೆ. ಇದು ಸಾಕಲ್ವ ಸರ್ ಪ್ರೂಫ್ಗೆ? ಹಲೋ ಸರ್, ಸ್ಟಿಂಗ್ ಆಪರೇಷನ್ ಫುಟೇಜ್ ಸಿಕ್ಕಿದೆ. ಹಲೋ ಮೇಡಮ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ವಾಪಸ್ ಕಾಲ್ ಮಾಡ್ತೀನಿ. ವೆಯ್ಟ್ ಜಸ್ಟ್ ಅ ಮಿನಿಟ್ ಪ್ಲೀಸ್. ಹಾಂ ಹೇಳಿ. ಸಿ, ಪೊಲೀಸ್ನವರು ನಮ್ಮಿಬ್ಬರು ಜರ್ನಲಿಸ್ಟ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸಮ್ ಹೌ ವಿ ಹ್ಯಾವ್ ಟು ಗೆಟ್ ದಮ್ ಔಟ್ ಬೈ ಟುಡೇ. ಓ, ಇವಾಗ ಕೋರ್ಟ್ ಟೈಮ್ ಮುಗಿದಿದೆ ಅಲ್ವಾ? ನಾಳೆ ಬೆಳಗ್ಗೆ ನೋಡೋಣ. ಓ ಓಕೆ ಓಕೆ. ಮೇಡಮ್ ಏನೋ ಕರೆದ್ರಂತೆ? ಎಸ್, ಇದನ್ನು ಇಮಿಡಿಯೇಟ್ಲಿ ಬ್ರೇಕಿಂಗ್ಗೆ ಹಾಕು. ಓಕೆ ಮ್ಯಾಮ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶಕ್ತಿ ನ್ಯೂಸ್. ನಾನು ಸಂದೇಶ್ ನಾಗರಾಜ್. ಇದೀಗ ಬರ್ತಾ ಇರೋ ಸುದ್ದಿ, ಲಂಚಕೋರ ಮಿನಿಸ್ಟರ್ ನಾಗಪ್ಪನ ಗೂಂಡಾಗಿರಿ. ನಮ್ಮ ಚಾನೆಲ್ನ ಜರ್ನಲಿಸ್ಟ್ಗಳ ಮೇಲೆ ಮಿನಿಸ್ಟರ್ ನಾಗಪ್ಪನ ಕಡೆಯ ಗೂಂಡಾಗಳಿಂದ ಮಾರಣಾಂತಿಕ ಹಲ್ಲೆ. ಮಿನಿಸ್ಟರ್ ನಾಗಪ್ಪ ನಮ್ಮ ಜರ್ನಲಿಸ್ಟ್ಗಳ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವರನ್ನು ಜೈಲಿಗೆ ಕಳಿಸಿದ್ದಾರೆ. ತಕ್ಷಣವೇ ಅವರ ಬಿಡುಗಡೆಯಾಗಬೇಕೆಂದು ನಮ್ಮ ಶಕ್ತಿ ಚಾನೆಲ್ ಆಗ್ರಹ. ಅಡ್ವೊಕೇಟ್ ಗೌತಮ್ ರಾಜ್. ರಮ್ಯಾ, ನ್ಯೂಸ್ ಪ್ರೊಡ್ಯೂಸರ್ ಫ್ರಮ್ ಶಕ್ತಿ ಚಾನಲ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ, ಬಂದ ವಿಷಯ? ಅಲ್ಲ ಸರ್, ಮಿನಿಸ್ಟರ್ ಹೇಳಿದ್ರಂತ ಒಂದು ಪ್ರೀ ಎಂಕ್ವೈರಿ ಕೂಡ ಇಲ್ಲದೆ ನಮ್ಮ ಜರ್ನಲಿಸ್ಟ್ಗಳನ್ನ ಅರೆಸ್ಟ್ ಮಾಡಿದ್ದೀರಾ. ಡಸ್ ಇಟ್ ಮೇಕ್ ಎನಿ ಸೆನ್ಸ್? ಇವ್ರು ಎನ್ಆರ್ಐಗಳಲ್ಲ, ಯಾವುದೇ ರಿಯಲ್ ಎಸ್ಟೇಟ್ ಕಂಪ್ನಿನೂ ನಡೆಸ್ತಾ ಇಲ್ಲ. ಇವರು ಶಕ್ತಿ ಚಾನಲ್ನ ಜರ್ನಲಿಸ್ಟ್. ಮೇಡಮ್, ಆ ಕನ್ಸರ್ನ್ ಲೆಟರ್ ಅವ್ರಿಗೆ ತೋರಿಸಿ. ತೆಕೊಳ್ಳಿ ಸರ್, ಕನ್ಸರ್ನ್ ಲೆಟರ್ ಫ್ರಮ್ ಶಕ್ತಿ ಚಾನಲ್. ಇವರಿಬ್ಬರು ಸ್ಟಿಂಗ್ ಆಪರೇಷನ್ ಮಾಡೋಕ್ಕೆ ಹೋಗಿ ಸಿಕ್ಕಾಕೊಂಡಿರೋದು. ನೋಡಿ ಮ್ಯಾಮ್, ಈ ಕನ್ಸರ್ನ್ ಲೆಟರ್ ಇನ್ನೂ ವರ್ಕ್ ಆಗೋದಿಲ್ಲ. ಅವ್ರ ಮೇಲೆ ಆಲ್ರೆಡಿ FIR ಫೈಲ್ ಆಗಿದೆ. ನಂಗೆ ಗೊತ್ತು ಸರ್, ನೀವು ಹಿಂಗೆ ಹೇಳ್ತೀರಾ ಅಂತ. ದೊಡ್ಡವ್ರ ಮಾತು ಕೇಳಿಕೊಂಡು ಮುಂದೆ ಹಿಂದೆ ಯೋಚನೆ ಮಾಡಿದೆ ಅಮಾಯಕರ ಮೇಲೆ ಕೇಸ್ ಹಾಕೋದು ನಿಮಗೇನು ಹೊಸ್ತಲ್ಲ ಅಲ್ವಾ? ತಗೊಳ್ಳಿ, ದಿಸ್ ಇಸ್ ಬೇಲ್ ಆರ್ಡರ್ ಫ್ರಮ್ ದ ಕೋರ್ಟ್. ಇದನ್ನು ತಗೊಂಡು ಅವ್ರನ್ನ ರಿಲೀಸ್ ಮಾಡಿ. ಸರಿ, ಕರ್ಕೊಂಡೋಗ್ಬೋದು ಅವ್ರನ್ನ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ ಮನೋಜ್ ಮತ್ತು ಸ್ವಾತಿ ಬಂದಿದ್ದಾರಾ? ಅವ್ರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತೀರಾ ಸರ್? ಅವ್ರನ್ನ ಒಳಗೆ ಕಳಿಸು. ಆಯ್ತು ಸರ್. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಆ ಮಿನಿಸ್ಟರ್ನ ಅಷ್ಟು ಈಸಿಯಾಗಿ ತಗೋಬೇಡಿ ಅಂತ. ನೀವು ತುಂಬ ಕೇರ್ಲೆಸ್ ಆಗಿಬಿಟ್ರಿ ಅನಿಸುತ್ತೆ. ಆ ಮಿನಿಸ್ಟರ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರೆ ಏನೆಲ್ಲ ಮಾಡ್ಬೋದಿತ್ತು. ಛೇ, ಎಲ್ಲ ಕೆಡಿಸ್ಬಿಟ್ರಿ. ಸರ್ ಪ್ಲೀಸ್, ನಾವಿಬ್ಬರು ಕಾನ್ಷಿಯಸ್ ಆಗೇ ಇದ್ವಿ, ಆದರೆ ಯಾರೋ ಸ್ಟಿಂಗ್ ಆಪರೇಷನ್ ಬಗ್ಗೆ ಇನ್ಫಾರ್ಮೇಷನ್ ಲೀಕ್ ಮಾಡಿದ್ದಾರೆ ಸರ್. ಮಿಸ್ಟರ್ ಮನೋಜ್, ಅದೇನೋ ಅಂತಾರಲ್ಲ, ಕುಣಿಲಾರ್ದಿರೋಳಿಗೆ ನೆಲ ಡೊಂಕಂತೆ ಅಂತ ಕತೆ ಆಗಿದೆ ನಿಮ್ಮದು. ಸರ್, ಈ ಒಂದು ಇನ್ಸಿಡೆಂಟಿಂದ ನಮಗೆ ಜರ್ನಲಿಸಮೇ ಬೇಡ ಅನಿಸ್ಬಿಟ್ಟಿದೆ. ನಾವಿಬ್ಬರು ರಿಸೈನ್ ಮಾಡ್ತಾ ಇದೀವಿ ಸರ್. ವಾಟ್? ರಿಸೈನ್ ಮಾಡ್ತೀರಾ? ರಿಸೈನ್ ಮಾಡಿ ಎಲ್ಲಿಗ್ರಿ ಹೋಗ್ತೀರಾ? ಸತ್ಯ ಎಲ್ಲಿರುತ್ತೋ ನಾವು ಅಲ್ಲಿಗೆ ಹೋಗ್ತೀವಿ. ಬಾ ಮನೋಜ್. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್ ಸತ್ಯಮೇವ ಜಯತೆ. ನಾನು ನಿಮ್ಮ ಸೌಭಾಗ್ಯ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ, ಡೀಲ್ ರಾಜ ಮಿನಿಸ್ಟರ್ ನಾಗಪ್ಪ ಅವರ ಭ್ರಷ್ಟಾಚಾರದ ಕರ್ಮಕಾಂಡ. ಎಕ್ಸ್ಕ್ಲೂಸಿವ್ಲಿ ಆನ್ ಸತ್ಯಮೇವ ಜಯತೆ. ನಾಗಪ್ಪ ಅವರ ಡೀಲ್ ವಿವರಗಳು ನಮ್ಮ ಕ್ಯಾಮೆರಾದಲ್ಲಿ ಸೆರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಇದು ಕೇವಲ ನಮ್ಮ ಚಾನೆಲ್ನಲ್ಲಿ ಮಾತ್ರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ 50 ಕೋಟಿ ಸಾಕಾಗೋದಿಲ್ಲಂತೆ, 125 ಕೋಟಿ ಬೇಕಂತೆ. ಅಲ್ಲಿನ ಲ್ಯಾಂಡ್ ಪ್ರೈಸ್ ಏನಿದೆ ಗೊತ್ತೇನ್ರಿ ನಿಮಗೆ? ಈ ಪ್ರಾಜೆಕ್ಟ್ ನ ಟೋಟಲ್ ಕಾಸ್ಟ್ ಮೇಲೆ ಒಂದು 10% ನಿಮಗೆ ಕಮಿಷನ್ ಆಗಿ ಕೊಡ್ತೀವಿ ಸರ್. 50 ಕೋಟಿ ಹೇಳ್ತಾ ಇದ್ದೀರಾ, 25% ಕಮಿಷನ್ ಕೊಡಂಗಿದ್ರೆ ನಾನು ನಿಮಗೆ ಸಮ್ ಮಾಡ್ಕೊಡ್ತೀನಿ. ನೋಡಿ ವೀಕ್ಷಕರೇ, ಮಿನಿಸ್ಟರ್ ನಾಗಪ್ಪ ಅವರಿಗೆ ಏ ನಿತಿನ್ ಕೋಟಿ ಸಾಕಾಗೋದಿಲ್ಲ ಸರ್. ಏನು ಇದಲ್ಲ ಅದು ಸರ್ಕಾರಿ ಜಾಗವನ್ನ ರಿಯಲ್ ಎಸ್ಟೇಟ್ ಸರ್. ನೋ ಐಡಿಯಾ ಸರ್. ಇದೆಲ್ಲ ಹೆಂಗೋ ಲೀಕ್ ಆಯ್ತು? ನೀವೇನು ಸರ್ಕಾರ ತಕ್ಷಣವೇ ಮಿನಿಸ್ಟರ್ ನಾಗಪ್ಪ ಅವರನ್ನ ಮಂತ್ರಿ ಪದವಿಯಿಂದ ವಜಾ ಮಾಡಬೇಕೆಂದು ಸತ್ಯಮೇವ ಜಯತೆ ಚಾನೆಲ್ ಆಗ್ರಹ. ಸ್ಟಿಂಗ್ ಆಪರೇಷನ್ ಮಾಡಿರೋ ಫುಟೇಜ್ ಇದರಲ್ಲಿದೆ. ಇದು ಸಾಕಲ್ವ ಸರ್ ಪ್ರೂಫ್ಗೆ? ಹಲೋ ಸರ್, ಸ್ಟಿಂಗ್ ಆಪರೇಷನ್ ಫುಟೇಜ್ ಸಿಕ್ಕಿದೆ ಸರ್. ನೀವು ಮಿನಿಸ್ಟರ್ ಕಡೆಯವರಾ? ನ್ಯಾಯ ಕಾಪಾಡಬೇಕಾಗಿರೋ ನೀವೇ ಈ ಥರ ಮಾಡೋದು ಸರಿನಾ? ಹೇ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಾನು ಕಾಲ್ ಮಾಡಿದ್ದು ಮಿನಿಸ್ಟ್ರಿಗೆ ಅಂತ ಅಂದ್ಕೊಂಡ್ರಾ? ಇಲ್ಲ, ಸತ್ಯಮೇವ ಜಯತೆ ಚಾನೆಲ್ ಹೆಡ್ ನನ್ನ ಗುರುಗಳಾದ ರಾಮಾನಂದ್ ಅವ್ರಿಗೆ. ಅವರೇ ನನಗೆ ಈ ಸ್ಟಿಂಗ್ ಆಪರೇಷನ್ ಬಗ್ಗೆ ಹೇಳಿ ನನ್ನ ಮಿನಿಸ್ಟರ್ ಮನೆಗೆ ಕಳಿಸಿದ್ದು. ನೋಡಿ, ಈ ಫುಟೇಜ್ ನಾನು ನಿಮಗೆ ಕೊಡ್ಬೋದು, ಬಟ್ ವಿಡಿಯೋ ನಿಮ್ಮ ಚಾನಲ್ ರಿಲೀಸ್ ಆಗಲ್ಲ ಸರ್. ಯಾಕೆ ಗೊತ್ತಾ? ನೀವು ಸ್ಟಿಂಗ್ ಆಪ್ರೇಷನ್ಗೆ ಹೊರಟಿದ್ರಲ್ಲ, ಆವಾಗ ನಮ್ಮ ಟೀಮ್ ಇಲ್ಲಿಂದ ಹೊರಟಿದೆ. ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ಇವತ್ತು ಸಂಜೆ ಒಳಗಡೆ ಮಿನಿಸ್ಟರ್ ನಾಗಪ್ಪ ಅವ್ರ ವಿಡಿಯೋ ನಮ್ಮ ಕೈ ಸೇರುತ್ತೆ. ಎಸ್, ಮಿನಿಮಮ್ 25 ಕೋಟಿ ನಮ್ಮ ಕೈ ಸೇರುತ್ತೆ. ಯಾಕೆ ಶಾಕ್ ಆಯ್ತಾ? ಹಾಂ ಸರ್, ಬಟ್ ಸರ್ ಅಂದರೆ ಆಫೀಸ್ ಬಾಯ್. ನೋಡಿ, ನಿಮ್ಗೆ ನಿಜವಾಗ್ಲೂ ಜನರಿಗೆ ಸತ್ಯ ತಲುಪಿಸ್ಬೇಕನ್ನೋ ಹಂಬಲ ಇದ್ದರೆ ನೀವು ಕೂಡ ಸತ್ಯಮೇವ ಜಯತೆ ಚಾನೆಲ್ ಹೋಗಿ ಸೇರ್ಕೊಬೋದು. ವಂಚಕರೇ ತುಂಬಿರೋ ಈ ಪ್ರಪಂಚದಲ್ಲಿ ತುಂಬ ಜನ ಪ್ರಾಮಾಣಿಕರೂ ಕೂಡ ಇದ್ದಾರೆ. ಬನ್ನಿ, ಅವ್ರ ಜೊತೆ ಸೇರಿ ಉತ್ತಮ ಸಮಾಜ ಕಟ್ಟೋಣ. ಬರಲಿಲ್ಲ.